ವೆಲ್ಕಮ್ ಟು ಮೈ ಚಾನಲ್ ಮಧು ಟು ತೌಸಂಡ್ ಫಿಫ್ಟೀನ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಸುಮಾರು ಡಿಸೈನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬಿಗ್ನರ್ಸ್ಗೋಸ್ಕರ ಅಂತಲೇ ಇದು ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡಿದ ನಂತರ ಡೈರೆಕ್ಟಾಗಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡಾಯಿತು ಕ್ಯಾನ್ವಸ್ಸನ್ನು ಈ ರೀತಿ ಮಧ್ಯದಲ್ಲಿ ಚಾರಾಡ್ದು ಇರೋ ಥರ ಅಟ್ಯಾಚ್ ಮಾಡಿ ಮಾರ್ಕ್ ಏನು ಮಾಡಿರ್ತೀವಿ ಅಲ್ವಾ ನಾವು ನೆಕ್ ಡಿಸೈನು ಅದರ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ ಸುಮಾರು ಡಿಸೈನನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡ್ಕೊಂಡು ನೋಡ್ಕೊಂಬನ್ನಿ ಹೊಸದಾಗಿ ಯಾರೆಲ್ಲರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಹೊಸ ವಿಡಿಯೋನ ನೀವು ಮೊದಲಿಗೆ ನೋಡ್ಬೋದು ನೋಟಿಫಿಕೇಷನ್ ಮೊದಲು ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನೋಡಿ ಈ ರೀತಿ ನೀಟಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಅದರ ಪಕ್ಕದಲ್ಲಿ ಸ್ಟಿಚನ್ನು ಹಾಕಬೇಕಾಗತ್ತೆ ಸ್ಟಿಚಿಂಗ್ ಆದ ನಂತರ ಮಾರ್ಕದ ಮೇಲೆ ಕಟ್ಟಿಂಗ್ ಮಾಡಬೇಕು ಅಥವಾ ಮಾರ್ಕದ ಪಕ್ಕದಲ್ಲಿ ಕಟ್ಟಿಂಗ್ ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಆಯಿತು ಈಗ ನಾನು ಕಟ್ ಮಾಡಿ ತೆಗಿತೀನಿ ಮಾರ್ಕ್ ಮೇಲೆ ಕಟ್ ಮಾಡಿದರೂ ಆಗುತ್ತೆ ಮಾರ್ಕದ ಪಕ್ಕದಲ್ಲಿ ಕೂಡ ಕಟ್ ಮಾಡಿ ತೆಗೆದರೂ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೆಗಿಬೇಕು ಬಿಗ್ನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಡಿಸೈನ್ ಬರಲ್ಲ ಅಂತಿರ್ತಾರಲ್ಲ ಅಂತವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ನಾನು ಈ ಒಂದು ಡಿಸೈನನ್ನು ಸೇರ್ ಮಾಡ್ತಾ ಇರುವಂಥದ್ದು ಹೆವಿ ಡಿಸೈನ್ ಅಲ್ಲ ಸಿಂಪಲ್ ಡಿಸೈನ್ ಪ್ಯಾಚ್ ವರ್ಕ್ ಕೂಡ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಯಾಚ್ ವರ್ಕ್ ಇಲ್ದೇನೆ ಟರ್ನಿಂಗ್ ಮಾಡಿ ಡಿಸೈನ್ ಮಾಡುವಂಥದ್ದು ಕೂಡ ತೋರಿಸಿದ್ದೀನಿ ಇದು ಕೂಡ ಸೇಮ್ ಇದನ್ನು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಟಿಚ್ವರೆಗೂ ಕಟ್ ಮಾಡಬೇಕಾಗುತ್ತೆ ಟ್ರಿಮ್ಮರ್ ಅಥವಾ ಕಟ್ರಿ ಸಹಾಯದಿಂದ ಈ ರೀತಿ ಕಟ್ ಮಾಡಬೇಕು ಅಂದರೆ ಈಸಿಯಾಗಿ ಟರ್ನಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಜಸ್ಟ್ ಟರ್ನ್ ಮಾಡಿ ಸ್ಟಿಚ್ ಹಾಕ್ಬಿಟ್ಟು ಟರ್ನ್ ಮಾಡಿಬಿಡ್ತಾರೆ ಕ್ಯಾನ್ವಾಸ್ ಹಾಕಿದರೆ ಸ್ಟಿಪ್ಪಾಗಿರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಕ್ಯಾನ್ವಾಸನ್ನು ಹಾಕ್ಬಿಟ್ಟು ಟರ್ನಿಂಗ್ ಮಾಡಬೇಕಾಗತ್ತೆ ನೋಡಿ ಡಿಸೈನ್ ಮಾಡಬೇಕಂದ್ರೆ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಬೇಕಂತ ಏನಿಲ್ಲ ಅಟ್ಯಾಚ್ ಮಾಡದೇ ಇದ್ದರೂ ಕೂಡ ತೊಂದರೆ ಇಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಟೂ ಪೀಸಲ್ಲಿ ನೀವು ಟರ್ನಿಂಗ್ ಮಾಡೋಕ್ಕೆ ಹೋಗಬೇಡಿ ಎಟ್ ಲೀಸ್ಟ್ ನಿಮ್ಮ ಹತ್ರ ಕ್ಯಾನ್ವಾಸ್ ಇಲ್ವಾ ಮಧ್ಯದಲ್ಲಿ ಬೇರೆ ಒಂದು ಪೀಸನ್ನು ಆ್ಯಡ್ ಮಾಡಿ ನೀವು ಸ್ಟಿಚ್ ಮಾಡಿ ಟರ್ನಿಂಗ್ ಮಾಡೋದು ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಏನು ಮಾಡ್ತಾರೆ ಹಾಗೆ ಟರ್ನ್ ಮಾಡ್ತಾರೆ ಅದು ಬಾಳಿಕೆನೂ ಬರಲ್ಲ ಆಮೇಲೆ ಸ್ಟಿಪ್ಪಾಗಿ ಕೂರೋದಿಲ್ಲ ಅದು ನೆಕ್ ಹಾಗಾಗಿ ಇದೊಂದು ಐಡಿಯಾ ಕ್ಯಾನ್ವಾಸ್ ಇಲ್ಲದೇ ಇರೋರು ಬೇರೆ ಬಟ್ಟೆಯಲ್ಲಿ ಕೂಡ ನೀವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಬೋದು ಈಗ ಕಿನರಿ ಹಾಕ್ತಾಯಿದ್ದೀನಿ ಚಿನಾರಿ ಕೂಡ ಹಾಕೋದು ಕಂಪ್ಲೀಟ್ ಆಯಿತು ಇದಾದ ನಂತರ ಆಗಿ ನಾವು ಏನು ಲೈನಿಂಗ್ ಅಟ್ಯಾಚ್ ಮಾಡ್ತೀವಿ ಅಲ್ವಾ ಸೇಮ್ ಅದೇ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಅಟ್ಯಾಚ್ ಮಾಡಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗಿಬೇಕು ನನ್ನದು ಕುಕ್ಕಿಂಗ್ ಚಾನಲ್ ಕೂಡ ಇದೆ ಮಧು ಟೂ ತೌಸಂಡ್ ಫಿಫ್ಟೀನ್ ಕುಕ್ಕಿಂಗ್ ಚಾನಲ್ ಅಂತ ಆ ಒಂದು ಚಾನಲ್ದ ನೇಮ್ ಅದರಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನು ಸೇರ್ ಮಾಡ್ತಾ ಇರ್ತೀನಿ ಯಾವುದೇ ಮಸಾಲೆ ಪದಾರ್ಥಗಳನ್ನು ನಾವು ಯೂಸ್ ಮಾಡೋದಿಲ್ಲ ಜಾಸ್ತಿ ತುಂಬ ಸಿಂಪಲ್ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ರೆಸಿಪಿಗಳು ನಮ್ಮ ಕಡೆ ಮಾಡುವಂಥದ್ದು ಸೇರ್ ಮಾಡಿದ್ದೀನಿ ಆಲ್ರೆಡಿ ಯಾರು ನೋಡಿಲ್ವ ನೋಡ್ಕೊಂಬನ್ನಿ ಮಧು ಟೂ ತೌಸಂಡ್ ಫಿಫ್ಟೀನ್ ಕುಕ್ಕಿಂಗ್ ಚಾನೆಲ್ ಅಂತ ಆ ಒಂದು ಚಾನೆಲ್ದನ್ನೇ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡಬೇಕಂದ್ರೆ ಆ ಒಂದು ಚಾನಲ್ನ ವಿಸಿಟ್ ಮಾಡಿ ಈಗ ಮೇನ್ ಫ್ಯಾಬ್ರಿಕೆಲ್ಲ ಕಟ್ ಮಾಡಿ ಆಯಿತು ಈಗ ನಾನಿಲ್ಲಿ ಯಾವುದೇ ರೀತಿಯ ಲೇಸ್ ಅಟ್ಯಾಚ್ ಮಾಡ್ತಾ ಇಲ್ಲ ನೋಡಿ ಎಮಿಂಗು ಅಥವಾ ಪೈಪಿಂಗಿಗೆ ಪೀಸ್ ತಗೊಂಡಿರ್ತೀವಿ ಅಲ್ವಾ ಒಂದೂವರೆ ಇಂಚ್ ಆಗ್ಲದ ಪೀಸು ಕ್ರಾಸಾಗಿ ಕಟ್ ಮಾಡ್ಕೊಂಡಿರಬೇಕು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಪೀಸ್ಗಳನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಡಬಲ್ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡಬೇಕು ನಾವು ಮೊದಲು ಯಾವ ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ರೀತಿ ಮಾರ್ಕ್ ಮಾಡಬೇಕು ಇಲ್ಲಿ ಸಿಂಪಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ಬಿಗ್ನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವೀಡಿಯೋ ಆಲ್ಮೋಸ್ಟ್ ಬಿಗ್ನರ್ಸೇ ಅಲ್ವಾ ಯೂಟ್ಯೂಬ್ ನೋಡಿ ಕಲಿಯುವಂಥದ್ದು ಹಾಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಂದ್ಕೊಂಡು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನೋಡಿ ಕ್ರಾಸಾಗಿ ಕಟ್ ಮಾಡ್ಕೊಂಡಿರಬೇಕು ಡಬಲ್ ಫೋಲ್ಡ್ ಮಾಡಿ ಟೈಟಾಗಿ ಎಳೆದು ಸ್ಟಿಚ್ ಮಾಡಬೇಕು ಇದರ ಮಧ್ಯಭಾಗದಲ್ಲಿ ನೀವು ಸ್ಟಿಚನ್ನು ಮಾಡಬೇಕಾಗುತ್ತೆ ಇದನ್ನು ವೀಡಿಯೋವನ್ನು ನೀವು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿದೆ ಐಡಿಯಾ ಬರುತ್ತೆ ನಿಮಗೆ ಟೈಟಾಗಿ ಎಳೆಯಬೇಕು ಯಾವುದೇ ಕಾರಣಕ್ಕೂ ಲೂಸ್ ಬಿಡಬಾರ್ದು ಲೂಸ್ ಬಿಟ್ಟರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಸೇಮ್ ಒಂದೇ ಮೆಜರ್ಮೆಂಟಲ್ಲಿ ನಾವು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಲಾಸ್ಟಲ್ಲಿ ಫೋಲ್ಡ್ ಮಾಡಬೇಕು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿ ಫೋಲ್ಡ್ ಮಾಡಬೇಕು ಒಂದು ಸ್ಟಿಚ್ ಆಯಿತು ಎರಡನೇ ಸ್ಟಿಚ್ ಫಿನಿಶಿಂಗು ಮಧ್ಯದಲ್ಲಿ ಎಲ್ಲಾದರೂ ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಯಾಕಂದರೆ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ ಅದು ಈಚೆ ಕಾಣಿಸುತ್ತೆ ಹಾಗಾಗಿ ಎಕ್ಸ್ಟ್ರಾ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತಲ್ವ ಅಲ್ಲೆಲ್ಲಿ ಕಟ್ ಮಾಡಬೇಕು ಇಲ್ಲಿ ಜಾಯಿಂಟ್ ಮಾಡಿದ್ದೀನಲ್ವ ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದು ನಂತರ ಫಿನಿಶಿಂಗ್ ಸ್ಟಿಚನ್ನು ಹಾಕಬೇಕು ತುಂಬ ಈಸಿ ನೋಡಿ ಯಾವುದೇ ಲೇಸ್ ಕೂಡ ಬೇಕಾಗೋದಿಲ್ಲ ಕಾಂಟ್ರಾಸ್ಟ್ ಪೀಸ್ ಇದ್ದರೆ ಸಾಕಾಗುತ್ತೆ ಅದರಲ್ಲಿ ಕಾಂಟ್ರಾಸ್ಟ್ ಕಾಪರ್ ಸೇರಿ ಗೋಲ್ಡ್ ಬಂದಿತ್ತು ಹಾಗಾಗಿ ನಾನು ಡಿಸೈನ್ ಮಾಡೋದಕ್ಕೆ ಕಾಪರ್ ಜರಿ ಪೀಸನ್ನು ತಂದಿರ್ತೀನಿ ಅಲ್ವಾ ಅದನ್ನು ಕ್ರಾಸಾಗಿ ಕಟ್ ಮಾಡಿ ಈ ರೀತಿ ಡಿಸೈನ್ ಮಾಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡಿಸೈನ್ ಮಾಡೋದು ಕೂಡ ತುಂಬ ಈಸಿ ಮಧ್ಯದಲ್ಲಿ ಖಾಲಿ ಪ್ಲೇಸ್ ಇದೆ ತೊಂದರೆ ಇಲ್ಲ ಯಾಕಂದರೆ ಕ್ಯಾನ್ವಸಲ್ಲಿ ನಾವು ಟರ್ನಿಂಗ್ ಮಾಡಿರೋದರಿಂದ ಅದು ಕೂಡ ತುಂಬ ಚೆನ್ನಾಗೇ ಕಾಣುತ್ತೆ ಜಸ್ಟ್ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ನಾವು ಏನಾದ್ರೂ ಟರ್ನಿಂಗ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ ನೀಟಾಗಿ ಶ್ಲಿಪ್ಪಾಗಿ ಕೂರೋದಿಲ್ಲ ನೋಡಿ ಒಂದು ಸೈಡ್ ರೆಡಿ ಆಯಿತು ಇನ್ನೊಂದು ಸೈಡ್ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಈ ಸೈಡ್ ಕೆಳಗಡೆಯಿಂದ ಬರುತ್ತೆ ಮೊದಲಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಫೋಲ್ಡ್ ಮಾಡಬೇಕು ನಾವು ಫೋಲ್ಡ್ ಮಾಡಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಕಡೆಯಿಂದ ಸೇಮ್ ಮಾರ್ಕ್ದ ಮೇಲೆ ಡಿಸೈನನ್ನು ಮಾಡಬೇಕಾಗುತ್ತೆ ಆ ಸೈಡ್ ಮಾಡಿದ್ವಲ್ವ ಸೇಮ್ ಅದೇ ರೀತಿ ಟೈಟಾಗಿ ಎಳೆದು ಮಧ್ಯಭಾಗದಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ ನೀವು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡೋದರೆ ಗ್ಯಾಪ್ ಬಿಟ್ಟು ಕೂಡ ಅಟ್ಯಾಚ್ ಮಾಡ್ಬೋದು ನಾನಿಲ್ಲಿ ತೀರಾ ಗ್ಯಾಪ್ ಇಲ್ಲ ಜಸ್ಟ್ ಒಂದು ಪೈಪಿಂಗ್ ಅಳತೆಯಲ್ಲಿ ಗ್ಯಾಪ್ ಬಿಡ್ತಾ ಇದ್ದೀನಿ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತಾ ತೋರಿಸ್ತೀನಿ ಅಲ್ವಾ ಅವಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಇದು ಫ್ರಂಟ್ ಸೈಡ್ ಕೂಡ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಎಕ್ಸ್ಟ್ರಾ ಬಂದಿರುವಂಥ ಫ್ಯಾಬ್ರಿಕನ್ನು ನಾನು ಕಟ್ ಮಾಡೋದಿಲ್ಲ ಫ್ರಂಟ್ ಸೈಡ್ ಕೂಡ ಸೇಮ್ ಡಿಸೈನ್ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದಾದ ನಂತರ ನೋಡಿ ಫೋಲ್ಡ್ ಮಾಡಿದಾಗ ಎಕ್ಸ್ಟ್ರಾ ಕಾಣಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಕಟ್ ಮಾಡಿ ತೆಗಿಬೇಕು ಯಾವ ಥರ ಡಿಸೈನ್ ಕೂಡ ಮಾಡ್ಕೋಬೋದು ನೀವು ಇದೇ ಈ ಥರ ಫೋಲ್ಡ್ ಮಾಡಿಬಿಟ್ಟು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು ಇದೇ ಮೆಥಡಲ್ಲಿ ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ರಪ್ ಮಾಡ್ಕೋಬೇಕು ರಪ್ ಮಾಡ್ಕೊಂಡ ನಂತರ ಕಿನ್ನರಿ ಹಾಕಬೇಕಾಗತ್ತೆ ಸೇಮ್ ಥ್ರೆಡ್ ತೊಗೋಬೇಕು ಮೇನ್ ಇಂಪಾರ್ಟೆಂಟ್ ಅದು ಸೇಮ್ ಥ್ರೆಡ್ ತೊಗೊಳ್ಳೇಬೇಕು ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ನೀವು ಡಿಸೈನ್ ಮಾಡಿದ್ರೂ ವೇಸ್ಟು ಹಾಗಾಗಿ ಸೇಮ್ ಥ್ರೆಡ್ಡನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನ್ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಫ್ರೆಂಟ್ ಸೈಡ್ ಕಂಟಿನ್ಯೂ ಆಗಬೇಕು ಅದು ಮಧ್ಯದಲ್ಲಿ ಏನಾದರೂ ಆರ್ಟಿಫಿಷಿಯಲ್ ಡಿಸೈನ್ ಬರುತ್ತಲ್ವ ಅದು ರೆಡಿ ಡಿಸೈನ್ ಬರುತ್ತಲ್ಲ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಾಂದರೂ ಕೂಡ ತೊಂದರೆ ಇಲ್ಲ ನಾನಿಲ್ಲಿ ಎರಡು ಲೀಪ್ ಸೇಪಲ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಕಾಪರ್ ಜರಿದು ಒಂದು ಮೇನ್ ಫ್ಯಾಬ್ರಿಕ್ದು ಈ ರೀತಿ ಬಂದಿದೆ ಫಿನಿಶಿಂಗ್ ಇದೇ ಥರ ಡಿಸೈನ್ ಮಾಡಬೇಕಂತೇನಿಲ್ಲ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಕೂಡ ಈಸಿಯಾಗಿ ಮಾಡ್ಬೋದು ಜಸ್ಟ್ ಒಂದು ಐಡಿಯಾ ನಿಮಗೆ ಈ ರೀತಿ ಎರಡು ಲೀಪ್ ಸೇಪ್ದ ಡಿಸೈನನ್ನು ಈ ರೀತಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ